ಬಿಜೆಪಿ ಮನುವಾದಿ ಪಾರ್ಟಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹೇಳಿಕೆಗೆ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನರಿಗೆ ಯಾರನ್ನ ಎಲ್ ಕೂರಿಸಬೇಕು ಎಲ್ ಕೂರಿಸಬಾರದು ಅನ್ನೋದು ಗೊತ್ತಿದೆ ಇದು ನಳಿನ್ ಕುಮಾರ್ ಕಟೀಲ್ ಅವರ ಪ್ರತಿಕ್ರಿಯೆ ಸಿದ್ದರಾಮಯ್ಯನವರ ಮಾತುಗಳಿಗೆ ಹೀಗಾಗಿ ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನ ಕೂಡ ಸಿಕ್ಕಿಲ್ಲ ನಾಗಾಲ್ಯಾಂಡ್ ನಲ್ಲಿ ಅಸ್ತಿತ್ವವೇ ಇಲ್ಲದಂತೆ ಆಗೋಗಿದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿಯನ್ನು ನಡೆಸಿದರು कांग्रेस पक्ष तन अस्तित्व कल्कता है रीति मतना अवंत अर्थली कांग्रेस पक्ष विरुद्ध नळिन कुमार कटील वाग्दाळिया नडेसिदरु सिद्दरामय्य अवर हेळिकेगे सर इवत्तु देशदल्लि जनरिगे यारन्नु उच्चाटने माडबेकु यारन्नु एल्लि मलगिसबेकु अंत गोत्तिदे ಇದರ ಪರಿಣಾಮವಾಗಿ ಕಾಂಗ್ರೆಸ್ ದೇಶದಲ್ಲಿ ಒಂದು ವಿರೋಧ ಪಕ್ಷ ಆಗಲಿಕ್ಕೆ ನಾಲಾಯಕ ಆಗಿದೆ ಇದರ ಪರಿಣಾಮವಾಗಿ ನಾಗಾಲ್ಯಾಂಡ್ ನಲ್ಲಿ ಶೂನ್ಯ ಸ್ಥಾನವನ್ನು ಗಳಿಸಿದ್ದಾರೆ ಮೊನ್ನೆ ನಡೆದಿರುವ ಚುನಾವಣೆಗಳಲ್ಲಿ 7 ಸ್ಥಾನಗಳನ್ನು ಪಡೆದದ್ದೇ ಬಹಳ ಕಷ್ಟದಲ್ಲಿ ಹಾಗಾಗಿ ಈ ದೇಶದ ಜನರಿಗೆ ಸ್ಪಷ್ಟ ಗೊತ್ತಿದೆ ಯಾರು ಯಾವ ಪಾರ್ಟಿ ಎಲ್ಲಿ ಇರಬೇಕು ಅನ್ನೋದು ಗೊತ್ತಿದೆ ಸರಿ ಇವತ್ತು ದೇಶದಲ್ಲಿ ಜನರಿಗೆ ಯಾರನ್ನು ಉಚ್ಚಾಟನೆ ಮಾಡಬೇಕು ಯಾರು